सिलिकेट प्लांट्स। ತುಂಗಭದ್ರಾ ಪರಿಸರ ಸಲಹಾ ಸಮಿತಿ ಸಭೆ ಕರೆಯದಿದ್ದಲ್ಲಿ ಆಗಸ್ಟ್ 6 ರಂದು ರಸ್ತೆ ತಡೆ ಚಳುವಳಿ ವೆಂಕಟರಾವ್ ನಾಡಗೌಡ ಉಚಿತ ಕೃತಕ ಕಾಲು ಜೋಡಣೆ ಕಾರ್ಯಕ್ರಮ ಬಂಡಾರಿ ಫೌಂಡೇಶನ್ ಸಾಮಾಜಿಕ ಕಾರ್ಯ ಆಶ್ಲಾಘನೀಯ ರವಿ ಪೋಸರಾಜ್ जेस्काम होरगुत्तिगे रद्दिगे आग्रहिसि केपीटीसीएल गुत्तिगे कार्मिकरिंद जिलाधिकारी कचेरी मुंदे प्रतिभटने परिशिष्ट पंगड नौकरर संघद राज्य कार्यकारिणी समिति सभे आगस्ट 6 रंदु एरमरस्नल्लि आयोजने राज्य मट्टद समावेशद कुरितु चर्चे गुरुनाथ दोरे मत्तु रायचूरु नगर दली अगस्ट 5 रंदु विविधडे विद्युत व्यत्यय ತುಂಗಭದ್ರಾ ನೀರಾವರಿ ಸಲಹಾ ಸಮಿತಿ ಸಭೆ ಕರೆದು ನದಿ ನಾಲೆಗಳಿಗೆ ನೀರು ಬಿಡುವುದನ್ನು ಸ್ಪಷ್ಟಪಡಿಸಬೇಕು ಇಲ್ಲದೆ ಹೋದಲ್ಲಿ ಆಗಸ್ಟ್ 6 ರಂದು ದಡೇಸುಗೂರಿನಲ್ಲಿ ರೈತರೊಂದಿಗೆ ರಸ್ತೆ ತಡೆ ನಡೆಸುವುದಾಗಿ ಮಾಜಿ ಶಾಸಕ ವೆಂಕಟರಾವ್ ನಾಡಗೌಡ ಎಚ್ಚರಿಸಿದ್ದಾರೆ ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ ತುಂಗಭದ್ರಾ ನದಿ ಬತ್ತಿ ಹೋಗಿದೆ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಗಂಭೀರ ಸಮಸ್ಯೆ ಎದುರಾಗಿದೆ ಆದರೆ ಸರ್ಕಾರ ನೀರಾವರಿ ಸಲಹಾ ಸಮಿತಿ ಸಭೆ ಕರೆದು ನೀರು ಹರಿಸುವುದನ್ನು ಖಾತ್ರಿಪಡಿಸಬೇಕೆಂದರು ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಇವರು ನೀರು ಹರಿಸುವ ಮುನ್ನವೇ ರೈತರಿಗೆ ಭತ್ತ ಬೆಳೆಯದಂತೆ ಹೇಳುತ್ತಿದ್ದಾರೆ ರೈತರಿಗೆ ಇಂತಹದ್ದೇ ಬೆಳೆ ಬೆಳೆಯುವಂತೆ ಹೇಳುವ ಅಗತ್ಯವಿಲ್ಲ ನೀರು ದೊರೆಯದೆ ಯಾವ ಬೆಳೆ ಬೆಳೆಯಬೇಕೆನ್ನುವುದು ರೈತರಿಗೆ ಗೊತ್ತಿದೆ ಕಳೆದ ಬಾರಿ ಸರ್ಕಾರ ಒಂದು ಹೇಳಿದರೆ ನೀರಾವರಿ ಸಲಹಾ ಸಮಿತಿ ಒಂದು ನಿರ್ಧಾರವನ್ನು ತೆಗೆದುಕೊಂಡಿತ್ತು ಈ ಬಾರಿಯೂ ಗೊಂದಲ ಸೃಷ್ಟಿಸದೆ ನೀರು ಹರಿಸುವ ಕುರಿತು ಸ್ಪಷ್ಟತೆಯನ್ನು ನೀಡಬೇಕೆಂದರು ಜಲಾಶಯದಲ್ಲಿ 41 ಟಿಎಂಸಿ ನೀರಿನ ಸಂಗ್ರಹವಿದೆ ಮಳೆ ಬರುವ ನಿರೀಕ್ಷೆಯಲ್ಲಿಯೇ ಜಲಾಶಯ ನೀರು ಬಳಕೆ ಮಾಡುತ್ತಲೇ ಬಂದಿರುವುದು ಇತಿಹಾಸ ರೈತರು ನೀರು ಹರಿಸುವ ಭರವಸೆಯಲ್ಲಿಯೇ ಭತ್ತ ನಾಟಿ ಸಿದ್ಧತೆಯಲ್ಲಿದ್ದಾರೆ ನೀರು ಕೊಡುವ ಕುರಿತು ಗೊಂದಲವಿದೆ ನೀರು ಹರಿಸಲು ಮೀನಾಮೇಷ ಮಾಡದೆ ನೀರು ಹರಿಸಬೇಕು ಈ ಹಿಂದೆ ಅನೇಕ ಬಾರಿ ಜಲಾಶಯದಲ್ಲಿ 40 ಟಿಎಂಸಿ ನೀರು ಸಂಗ್ರಹವಾಗಿದ್ದಾಗ ರೈತರಿಗೆ ನೀರು ಹರಿಸದ ನಿದರ್ಶನಗಳಿವೆ ಎಂದರು ಬೋರ್ಗಳಲ್ಲೂ ಕೂಡ ನೀರು ಕಡಿಮೆಯಾಗಿ ತೊಂದರೆಯನ್ನು ಅನುಭವಿಸ್ತಾ ಇದೆ ಆ ನೀರಿನ ಹುಡುಕಾಟದಲ್ಲಿ ಪ್ರಾಣಿಗಳು ಹಳ್ಳಿಗಳ ಸುತ್ತ ತುಂಬಾ ಇದೆ ಜಿಂಕೆಗಳು ನದಿಗಳು ಗೋಳಗಳು ಈ ಪರಿಸ್ಥಿತಿ ನಿರ್ಮಾಣವಾಗಿರುವುದರಿಂದ ಹಾಗೂ ಇವತ್ತು ತುಂಗಭದ್ರಾ ನಾಲೆಯಲ್ಲಿ ಎರಡನೇ ನಾಲೆಗೆ ನೀರನ್ನು ಹರಿಸುವ ವಿಷಯದಲ್ಲಿ ಸರ್ಕಾರ ಮತ್ತೆ ಕಳೆದ ಸಾಲಿನಂತೆ ತೊಂದರವನ್ನು ಸೃಷ್ಟಿ ಮಾಡ್ತಾ ಇದೆ ಈಗಾಗಲೇ ಅವರು ICC ಸಭೆಯನ್ನು ಕರೆದು ತಮ್ಮ ತೀರ್ಮಾನವನ್ನು ತಿಳಿಸಬೇಕಾಗಿದೆ ಇದುವರೆಗೂ ಕೂಡ ICC ಸಭೆಯನ್ನು ಕರೆದಿಲ್ಲ ಅವರು ಏನು ತೀರ್ಮಾನ ಮಾಡ್ತಾರೆ ಅನ್ನುವ ಗೊಂದಲ ಇವತ್ತು ರೈತರಲ್ಲಿ ಹಾಗಾಗಿ ರೈತರು ಗೊಂದಲದ ವಾತಾವರಣವನ್ನು ಇರುವುದರಿಂದ ಕೂಡಲೇ ಅವರು ICC ಸಭೆಯನ್ನು ಕರೀಬೇಕು ಕಳೆದ ನೀರು ಬಿಡುವ ವಿಷಯದಲ್ಲಿ ಈಗ ನಾನು ಮಂದಿನ ಮಾಧ್ಯಮದಲ್ಲಿ ಬಳ್ಳಾರಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಸಂತೋಷ್ ರಾಣ್ ಅವರು ಭತ್ತ ಬೆಳೆಯೋದಕ್ಕೆ ನೀರು ಬಿಡುವುದಿಲ್ಲ ಅಂತ ಜಲಾಶಯದಲ್ಲಿ ಸಂಗ್ರಹವಿರುವ ನೀರು ಕುಡಿಯುವ ನೀರಿನ ಬಳಕೆಗೆ ಮೊದಲ ಆದ್ಯತೆ ಆದರೆ ಕೃಷಿಗೂ ಬಳಕೆ ಮಾಡುವ ಅವಕಾಶಗಳನ್ನು ಬಳಸಿಕೊಳ್ಳಬೇಕು ಕುಡಿಯುವ ನೀರಿನ ಹೆಸರಿನಲ್ಲಿ ಕೈಗಾರಿಕೆಗಳಿಗೆ ಬಳಕೆಯಾಗುವ ಆತಂಕವೂ ಇದೆ ಕಳೆದ ಬಾರಿ ಸಮರ್ಪಕ ನೀರು ಹರಿಯದೇ ಇರುವುದರಿಂದ ರೈತರು ಆರ್ಥಿಕ ಸಂಕಷ್ಟಕ್ಕೆ ಗುರಿಯಾಗಿದ್ದಾರೆ
ಆಹಾರ ಉತ್ಪಾದನೆಯ ಮೇಲೂ ಗಂಭೀರ ಪರಿಣಾಮವಾಗುವುದನ್ನು ಸಹ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು. ಕೂಡಲೇ ನೀರಾವರಿ ಸಲಹಾ ಸಮಿತಿ ಕರೆಯದೇ ಹೋದಲ್ಲಿ ರಸ್ತೆ ತಡೆ ನಡೆಸಿ ಹೋರಾಟ ನಡೆಸಬೇಕಾಗುತ್ತದೆ ಎಂದರು. ಈ ಕುರಿತು ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿ ಒತ್ತಾಯಿಸಲಾಗುತ್ತಿದೆ ಎಂದರು. ಸಿಂಧನೂರು ಶಾಸಕ ಹಂಪನಗೌಡ ಬಾದರ್ಲಿ ಅವರು ಕಾಮಗಾರಿಗಳ ಕುರಿತು ಚರ್ಚೆಗೆ ಆಹ್ವಾನಿಸಿದ್ದು ಚರ್ಚೆಗೆ ಸಿದ್ಧವೆಂದು ಪ್ರತಿ ಸವಾಲು ಹಾಕಿದ್ದಾರೆ. ಈ ಹಿಂದೆ ಅವರ ಮಕ್ಕಳು ಚರ್ಚೆಗೆ ಆಹ್ವಾನಿಸಿದ್ದರು, ಈಗ ಶಾಸಕರು ಚರ್ಚೆಗೆ ಆಹ್ವಾನಿಸಿದ್ದಾರೆ. ನಾನು ಮಾಡಿರುವ ಕಾಮಗಾರಿಗಳು ಸುಳ್ಳೇ ಆಗಿದ್ದರೆ ಗ್ರಾಮ ಜನತೆ ಮುಂದೆ ಹೋಗಿ ಹೇಳಲಿ. ಮಿನಿ ವಿಧಾನಸೌಧ, ಬಸ್ ನಿಲ್ದಾಣ, ತರಕಾರಿ ಮಳಿಗೆಗಳು, ಸಿಂಗಾಪುರ, ಹುಡಾ ಸೇರಿ ಮೂರು ಕುಡಿಯುವ ನೀರಿನ ಯೋಜನೆಗಳು ನಾನು ಶಾಸಕನಾಗಿದ್ದ ಮಂಜೂರಾಗಿವೆ. 25 ಹಳ್ಳಿಗಳಿಗೆ ಕುಡಿಯುವ ನೀರು ಪೂರೈಕೆ ಮಾಡುವ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ, ಜವಳಗೆರೆ ಹಾಗೂ ಇತರೆ ಹಳ್ಳಿಗಳ ಯೋಜನೆ ಇಂದಿಗೂ ಪೂರ್ಣಗೊಂಡಿಲ್ಲ. ಸಿಂಧನೂರು ನಗರಕ್ಕೆ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗೆ 260 ಎಕರೆ ಭೂಮಿ ಪಡೆಯಲಾಗಿತ್ತು, ಆದರೆ ಈಗಿನ ಶಾಸಕರು 100 ಎಕರೆಗೆ ಸೀಮಿತಗೊಳಿಸಿದ್ದಾರೆ. ಇನ್ನುಳಿದ ಭೂಮಿಯನ್ನ ಬಳಕೆ ಮಾಡದೆ ಬಿಟ್ಟಿದ್ದಾರೆ. ಸಿಂಧನೂರು ಪಟ್ಟಣದ ಯುಜಿಡಿ ಕಾಮಗಾರಿಗಳು ಅವೈಜ್ಞಾನಿಕ ಕಳಪೆಯಾಗಿವೆ. ಅನೇಕರು ಪ್ರತಿಭಟನೆ ನಡೆಸಿದ್ದರೂ ಶಾಸಕರು ಲೋಪ ಸರಿಪಡಿಸಲು ಮುಂದಾಗಿಲ್ಲ. ಅವರು ಚರ್ಚೆಗೆ ಸಿದ್ಧನಾದರೆ ನಾನು ಸಿದ್ಧವೆಂದು ಹೇಳಿದರು. ಅವ್ರಿಗೆ ನಾನು ಅವಾಗ ಹೇಳಿದ್ದೀನಿ, ಎಲ್ಲಿ ಯಾವಾಗ ಅವ್ರು ಫಿಕ್ಸ್ ಮಾಡ್ತಾರ ಅಲ್ಲಿ ನಾನು ತಯಾರಿದ್ದೀನಿ. ಈಗ ಅವ್ರು ಹೇಳಲ್ಲ ಈ ಕೆಲಸ ನಾ ಮಾಡಿದ ಆ ಕೆಲಸ ಮಾಡಿದ ಅಂತ, ಅದ್ರ ದಾಖಲೆಗಳನ್ನ ಕೊಡಲಿ. ಈಗ ನಾನು ಸುಳ್ಳು ಹೇಳಿದೆ ಅಂತ ಹೇಳೋಣ ಅಂತ ಹೇಳ. ಆಗ ನಾನು ಎಲ್ಲ ಗ್ರಾಮಗಳಿಗೆ ಹೋಗಿ ಸುಳ್ಳು ಹೇಳಿದ್ರು ಕರೆ ಹೇಳಿದ್ರು. ಗ್ರಾಮಕ್ಕೆ ಹೋಗಿ ನೀವು ಹೋಗಿ ಹೇಳಲ್ಲ ಸುಳ್ಳು ಹೇಳ ನಾಡಬೇಡ ಇದು ನಾನು ಮಾಡ್ತೀನಿ ಅಂತ ಹೇಳಿದ. ಅವ್ರು ಯಾರು ನಾನು ಹೇಳಿದ್ದೀನಿ ಅಂತ ಹೋಗಿ ಹೇಳಿ ಜನರ ಮುಂದೆ. ಜನರು ನನಗೆ ಎಲ್ಲಿ ಹೋದಲ್ಲಿ ನೀವು ಮಾಡಿಲ್ಲ ಇದನ್ನ ಸುಳ್ಳು ಹೇಳಕ್ಕೆ ನನಗೆ ಕೇಳಿಲ್ಲ. ನಾನು ಯಾವ ಹೇಳಿಲ್ಲ, ನಾನು ಏನು ಮಾಡಿದ್ದೆ ಅವ್ರು ಹೇಳ್ಬೇಕು. ಈಗ ಅವರು ಈಗ ಇದ್ರ ರೋಡ್ ಹೇಳ್ತಾರೆ ಕುಸ್ತಿ ರೋಡ್, ಕುಸ್ತಿ ರೋಡ್ ಅವ್ರ ಪ್ರಣಾಗ ಆಗಿದ್ದಂದ್ರೆ ಅದು ಒಂದು ಆರ್ಟ್ ಕಾಪಿ ಕೊಡಲಿ. ಇಲ್ಲಿನ ಗೌರ್ಮೆಂಟ್ನಾಗ ಆಗಿದ್ದ ಇದ್ರಾಗ ಆಗಿದ್ದ ನಾನು ಸರ್ಕಾರದಿಲ್ಲ. ಈಗ ಅದು ಕುಸ್ತಿ ರೋಡ್ ತಾನು ಎಂಎಲ್ಎ ಈ ಮಾಡಿಸಿದ್ರೆ ಈಗ ರಿಲೀಸ್ ಆಗಿತ್ತು, ಈಗ ಅಪ್ರೂವ್ ಆದದ್ದು ಇದೇ ಬಿಲ್ಡಿಂಗ್ ಆಗಿತ್ತು ಅಂತ ತೋರಿಸಿದೆ. ಸ್ಯಾಂಕ್ಷನ್ ಆಗಿ ನಾವು ಅಲಿಗಲ್ ಆಗಿದ್ದ ಕೆಲಸಗಳು ಈಗ ಈಗ ಮಿನಿ ವಿಧಾನಸೌಧ ಕಳಿಸಿ ಕಂಪ್ಲೀಟ್ ಮಾಡಿದ್ವಿ, ಅವ್ರು ಓಪನ್ ಮಾಡ್ಯಾರ. ಬಸ್ ಸ್ಟ್ಯಾಂಡ್ ಕಂಪ್ಲೀಟ್ ಮಾಡ್ಕೊಟ್ಟಿದ್ದೆ, ಅವ್ರು ಓಪನ್ ಮಾಡ್ಯಾರ. ಅಲ್ಲಿ ಮಳಿಗೆಗಳನ್ನ ಬಿಟ್ಟಿದ್ದೆ, ಇನ್ನು ಅವನ 3 ವರ್ಷ ಆದ್ರೆ ಅವ್ರು ಜೀವನ ಮಾಡ್ತಾಯಿದ್ದಿಲ್ಲ. ಆಮೇಲೆ ನಾನು ಇದ್ದಾಗ ಅಡಿಗಲ್ ಹಾಕಿ ಪ್ರಾರಂಭ ಮಾಡಿದ 3 ಕುಡಿಯುವ ನೀರಿನ ಯೋಜನೆಗಳು ಇವತ್ತಿಗೂ ಪ್ರಾರಂಭ ಆಗಿಲ್ಲ. ಸಿಂಗಾಪುರ ಮುಕ್ಕುಂದಿ ಕೂಡ ಇವೆಲ್ಲ ನನ್ನ ಕೆಲಸ ಚಾಲು ಮಾಡಿದ್ದೀನಿ ನಿಂತವ. ಇವು ಸುಳ್ಳಿದ್ರೆ ಅದಕ್ಕೆ ಅವರು ಜನರ ಹತ್ರ ಮಾತಾಡೋಲ್ಲ. ಯಾವ ಊರಿಗೆ ಹೋಗಿ ನಾನು ಹೇಳಿದ್ವಿ ಅಲ್ಲಿ ಅದೇ ಊರಿಗೆ ಬೇಕಾದ್ರೆ ಅವ್ರು ಚರ್ಚೆಗೆ ಬರ್ತಾರೆ, ಅದೇ ಮಾಡುತ್ತಾರೆ. ಚುನಾವಣೆಯ ಭಯದಿಂದ ಸಲ್ಲದ ಆರೋಪ ಮಾಡುತ್ತಿದ್ದಾರೆ. ಅವರು ಆಯ್ಕೆಯಾದ ನಂತರವೂ ಅನೇಕ ಹೋರಾಟಗಳನ್ನು ಮಾಡಿದ್ದೇನೆ, ಅವರಿಗೆ ಕಂಡಿಲ್ಲ, ಈಗ ಕಾಣುತ್ತಿದೆ ಎಂದು ಲೇವಡಿ ಮಾಡಿದರು. ಈ ಸಂದರ್ಭದಲ್ಲಿ JDS ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ, ನೀಲಕಂಠರಾವ್ ಜಹಗೀರ್ದಾರ್, ಧರ್ಮಗೌಡ, ಅಶೋಕ್ ಪಾಟೀಲ್, ಚಂದ್ರಯ್ಯ, ಅಮರೇಗೌಡ, ಎನ್ ಶಿವಶಂಕರ್, ಎಂಡಿ ನದೀಮುಲ್ಲಾ ಸೇರಿದಂತೆ ಅನೇಕರು ಇದ್ದರು. ಕಾಲು ಕಳೆದುಕೊಂಡ ಕಡು ಬಡವರಿಗೆ ಆಸರೆ ಒದಗಿಸುವ ಮೂಲಕ ಕಳೆದ 25 ವರ್ಷಗಳಿಂದ ಸಾಮಾಜಿಕ ಸೇವೆಯಲ್ಲಿ ತೊಡಗಿರುವ ಭಂಡಾರಿ ಫೌಂಡೇಶನ್ ಕಾರ್ಯ ಶ್ಲಾಘನೀಯವಾಗಿದೆ ಎಂದು ಯುವ ಕಾಂಗ್ರೆಸ್ ಮುಖಂಡ ರವಿ ಕೋಸರಾಜ್ ಹೇಳಿದರು. ಅವರಿಂದು ನಗರದ ಒಪಿಕ್ ಆಸ್ಪತ್ರೆಯ ಆವರಣದಲ್ಲಿ ಭಗವಾನ್ ಮಹಾವೀರ ವಿಕಲಾಂಗ ಸಹಾಯಕ ಸಮಿತಿ ಜೈಪುರ ಮತ್ತು ರಾಜ್ಮಹಲ್ ಕೇಮರಾಜ್ ಭಂಡಾರಿ ಫೌಂಡೇಶನ್ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಉಚಿತ ಕೃತಕ ಕಾಲು ಜೋಡಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. RKB ಫೌಂಡೇಶನ್ ಇಲ್ಲಿಯವರೆಗೆ 2800 ಜನರಿಗೆ ಕೃತಕ ಕಾಲು ಜೋಡಣೆ ಮಾಡುವ ಮೂಲಕ ಬಡಜನರ ಕಲ್ಯಾಣಕ್ಕೆ ಮುಂದಾಗಿದೆ. ಫೌಂಡೇಶನ್ ಸಹಾಯವನ್ನು ಬಡಜನರು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದರು. ಸಕಲರಿಗೆ ಒಳ್ಳೆಯದನ್ನ ಬಯಸುವ ಜೈನ ಧರ್ಮದಲ್ಲಿ ಹುಟ್ಟಿರುವ ಸೌಭಾಗ್ಯರಾಜ್ ಭಂಡಾರಿ ಅವರು ಸಮಾಜಮುಖಿ ಕಾರ್ಯ ಮಾಡುತ್ತಿರುವುದು ಮೆಚ್ಚುವಂಥದ್ದು. ಫೌಂಡೇಶನ್ಗೆ ನನ್ನ ಕೈಲಾದ ಅಗತ್ಯ ಸಹಾಯ ಸಹಕಾರ ನೀಡುವುದಾಗಿ ಹೇಳಿದರು.
ಜಿಲ್ಲಾ ಗಂಗಮತ ಸಮಾಜದ ಮುಖಂಡ ಕೆ ಶಾಂತಪ್ಪ ಮಾತನಾಡಿ, ಕಳೆದ 25 ವರ್ಷಗಳಲ್ಲಿ ಭಂಡಾರಿ ಫೌಂಡೇಶನ್ 18 ಶಿಬಿರಗಳನ್ನು ಮಾಡುವ ಮೂಲಕ ಕಾಲು ಕಳೆದುಕೊಂಡ ಜನರಿಗೆ ಕೃತಕ ಕಾಲು ಜೋಡಣೆಗೆ ಮುಂದಾಗಿರುವುದು ಶ್ಲಾಘನೀಯವಾಗಿದೆ. ಫೌಂಡೇಶನ್ ಬಡ ಜನರಿಗೆ ಇನ್ನಷ್ಟು ಸಹಾಯ ಸಹಕಾರವನ್ನು ಮಾಡುತ್ತಾ ಜನಮಾನಸದಲ್ಲಿ ಸ್ಥಾನ ಪಡೆಯಲಿ ಎಂದು ಹಾರೈಸಿದರು. ಒಪ್ಪಿಕ ಆಸ್ಪತ್ರೆ ಆಡಳಿತಾಧಿಕಾರಿ ಡಾಕ್ಟರ್ ಸುರೇಶ ಸಗರದ್ ಮಾತನಾಡಿದರು. ಭಂಡಾರಿ ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ರಿಯಾಜುದ್ದೀನ್ ಮಾತನಾಡಿ, ಸೌಭಾಗ್ಯರಾಜ್ ಭಂಡಾರಿ ಅವರು ತಮ್ಮ ತಂದೆ ತಾಯಿ ಹೆಸರಿನಲ್ಲಿ ಫೌಂಡೇಶನ್ ಆರಂಭಿಸಿ ಬಡಜನರಿಗೆ ಸಹಾಯ ಮಾಡುತ್ತಿದ್ದಾರೆ. ಹೈದರಾಬಾದ್ ಕರ್ನಾಟಕ ಪ್ರದೇಶದ 6 ಜಿಲ್ಲೆಗಳು ಸೇರಿದಂತೆ ನೆರೆಯ ಆಂಧ್ರಪ್ರದೇಶದಲ್ಲಿಯೂ ಕೂಡ ಇಂತಹ ಕಾರ್ಯಕ್ರಮವನ್ನು ಆಯೋಜಿಸಿ ಕಾಲು ಕಳೆದುಕೊಂಡ ಜನರಿಗೆ ಕೃತಕ ಕಾಲು ಜೋಡಣೆ ಮಾಡಿದ್ದಾರೆ ಎಂದು ವಿವರಿಸಿದರು. ಮಾತನಾಡಿ ಈ ಮೊಬೈಲ್ ಆಸ್ಪತ್ರೆ ಆವರಣದಲ್ಲಿ
ಕಾರ್ಯಕ್ರಮ ಅಧ್ಯಕ್ಷತೆಯನ್ನ ಆರ್ಕೆಪಿ ಫೌಂಡೇಶನ್ ಅಧ್ಯಕ್ಷ ಸೌಭಾಗ್ಯರಾಜ್ ಪಂಡಾರಿ ವಹಿಸಿದ್ದರು. ವೇದಿಕೆ ಮೇಲೆ ಜೈನ್ ಸಮಾಜದ ಮುಖಂಡ ತೇಜ್ ಮಹಲ್ ಚೌರಾಡಿಯಾ, ಪುರುಷೋತ್ತಮ ಇನ್ನಾಣಿ, ರತನ್ ಲಾಲ್ ಬೂಪ್, ಪವನ್ ಕುಮಾರ್ ಭಂಡಾರಿ, ಪ್ರಕಾಶ್ ಮಲ್, ಅನಿಲ್ ಕುಮಾರ್ ಬೋಹರಾ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಕೆ ಅಸ್ಲಂ ಪಾಷಾ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನಂತರ ಕೃತಕ ಕಾಲು ಜೋಡಣೆ ನಡೆಯಿತು. ನೂರಾರು ಜನರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಕೆಪಿಟಿಸಿಎಲ್ ಹಾಗೂ ಜೆಸ್ಕಾಂಗಳಲ್ಲಿ ಹೊರ ಗುತ್ತಿಗೆ ರದ್ದುಪಡಿಸಿ ನೇರ ಗುತ್ತಿಗೆಯಲ್ಲಿ ನೌಕರರ ಸೇವೆಯನ್ನ ವಿಲೀನಗೊಳಿಸಬೇಕೆಂಬುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಕೆಪಿಟಿಸಿಎಲ್ ವಿದ್ಯುತ್ ವಿತರಣಾ ಗುತ್ತಿಗೆ ಕಾರ್ಮಿಕರ ಸಂಘ ಎಐಯುಟಿಯುಸಿ ಸಂಯೋಜಿತದ ನೇತೃತ್ವದಲ್ಲಿ ಕಾರ್ಮಿಕರು ಇಂದು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ತೆಲಂಗಾಣ ರಾಜ್ಯದ ಮಾದರಿಯಲ್ಲಿ ವಿದ್ಯುತ್ ಗುತ್ತಿಗೆ ನೌಕರರ ಸೇವೆಯನ್ನು ಖಾಯಂಗೊಳಿಸಬೇಕು, ಸೇವಾ ನಿಯಮಗಳಿಗೆ ಸೂಕ್ತ ತಿದ್ದುಪಡಿ ತರಬೇಕು, ವಿದ್ಯುತ್ ಗುತ್ತಿಗೆ ನೌಕರರಿಗೆ ಸುಪ್ರೀಂ ಕೋರ್ಟ್ನ ತೀರ್ಪಿನಂತೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಜಾರಿಗೊಳಿಸಬೇಕೆಂದು ಒತ್ತಾಯಿಸಿದರು. ವಿದ್ಯುತ್ ಗುತ್ತಿಗೆ ನೌಕರರ ವೇತನ ಕನಿಷ್ಠ ವೇತನಕ್ಕೂ ಕಡಿಮೆ ಇರುವುದರಿಂದ ವೇತನ ಪರಿಷ್ಕರಣೆ ಮಾಡಬೇಕು, ವಿದ್ಯುತ್ ಗುತ್ತಿಗೆ ನೌಕರರನ್ನು ಸೇವೆಯಿಂದ ವಜಾಗೊಳಿಸಬಾರದು, ಬೋನಸ್, ಇಎಸ್ಐ, ಪಿಎಫ್, ರಾತ್ರಿ ಪಾಳಿಯ ಭತ್ತೆ ಹಾಗೂ ಇತರೆ ಸೌಲಭ್ಯಗಳನ್ನು ಒದಗಿಸಬೇಕು, ನಿಗದಿತ ವೇತನಕ್ಕಿಂತ ಕಡಿಮೆ ವೇತನ ನೀಡಿ ಅನ್ಯಾಯ ಮಾಡುವುದನ್ನು ನಿಲ್ಲಿಸಬೇಕು, ನೌಕರರ ಬ್ಯಾಂಕ್ ಖಾತೆಗೆ ವೇತನ ಪಾವತಿಸಬೇಕು, ವಿದ್ಯುತ್ ಅಪಘಾತಗಳಿಗೆ ಸೂಕ್ತ ಪರಿಹಾರ ನೀಡಬೇಕು, ಮೃತ ಪರಿಹಾರ 10 ಲಕ್ಷ ರೂಪಾಯಿ ಹಾಗೂ ಉದ್ಯೋಗ ನೀಡಬೇಕೆಂದು ಒತ್ತಾಯಿಸಿ ಮುಖ್ಯಮಂತ್ರಿಗಳಿಗೆ ಬರೆದ ಮನವಿಯನ್ನು ಜಿಲ್ಲಾಧಿಕಾರಿಗಳ ಮೂಲಕ ಸಲ್ಲಿಸಲಾಯಿತು. ಕಾರ್ಮಿಕರೇ ಒಂದಾಗಿ 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 ಕಾರ್ಮಿಕರೇ ಒಂದಾಗಿ 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 ಎಐಯುಟಿಯುಸಿ ಜಿಂದಪ್ಪ ಜಿಂದಾಬಾದ್ ಜಿಂದಾಬಾದ್ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಜೆಸ್ಕಾಂ ಗುತ್ತಿಗೆ ಕಾರ್ಮಿಕರನ್ನು ಕಾಯಂಗೊಳಿಸಿ ಕಾಯಂಗೊಳಿಸಿ ತೆಲಂಗಾಣ ಮಾದರಿಯಲ್ಲಿ ಗುತ್ತಿಗೆ ಕಾರ್ಮಿಕರನ್ನು ಕಾಯಂಗೊಳಿಸಿ 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 ತೆಲಂಗಾಣ ಮಾದರಿಯಲ್ಲಿ ಗುತ್ತಿಗೆ ಕಾರ್ಮಿಕರನ್ನು ಕಾಯಂಗೊಳಿಸಿ 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 ಸನ್ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ಬೆಂಗಳೂರು ಸಾಮಾನ್ಯ ಜಿಲ್ಲಾಧಿಕಾರಿಗಳು, ಜಯಚೂರಿಗಳ ವ್ಯಾಪ್ತಿಗೆ ಒಳಪಡುವ ವಿದ್ಯುತ್ ವಿತರಣಾ ಕೇಂದ್ರಗಳಲ್ಲಿ ಸಾವಿರಾರು ಮಂದಿ ವಿದ್ಯುತ್ ಗುತ್ತಿಗೆ ನೌಕರರು ಕಳೆದ 10-20 ವರ್ಷಗಳಿಂದ ಎಇಜೆಇ ಆಪರೇಟರ್ಸ್ ಮತ್ತು ಹೆಲ್ಪರ್ಸ್ಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಪ್ರತಿಭಟನೆಯಲ್ಲಿ ಸಂಘಟನೆಯ ಜಿಲ್ಲಾಧ್ಯಕ್ಷ ವೀರೇಶ್ ಎನ್ಎಸ್, ಜನಾರ್ದನ ಹಳ್ಳಿ ಬೆಂಚಿ, ಎಸ್ ವೆಂಕಟೇಶ್, ಚಂದ್ರಶೇಖರ್, ಎನ್ಕೆ ನಾಗರಾಜ್, ರಾಜಶೇಖರ್, ಮಹಮ್ಮದ್, ನಾಗೇಂದ್ರ, ರಾಮಪ್ಪ, ನಾರಾಯಣ್, ಬಾಬು, ನಾಗರಾಜ್, ಲಿಂಗಪ್ಪ, ಕೆ ಲಿಂಗಪ್ಪ, ಬಾಹುದ್ದೀನ್, ಬಾಬು, ಎ ಸುರಾಜ್, ಮಲ್ಲೇಶ್ ಸೇರಿದಂತೆ ಗುತ್ತಿಗೆ ನೌಕರರು ಭಾಗವಹಿಸಿದ್ದರು. ಕರ್ನಾಟಕ ರಾಜ್ಯ ಪರಿಶಿಷ್ಟ ಪಂಗಡ ನೌಕರರ ಸಂಘದ ರಾಜ್ಯ ಸಮಿತಿ ಕಾರ್ಯಕಾರಿಣಿ ಸಭೆ ಆಗಸ್ಟ್ 6ರಂದು ಎರಮರಸ್ನಲ್ಲಿ ಆಯೋಜಿಸಲಾಗಿದೆ ಎಂದು ಹೈದರಾಬಾದ್ ಕರ್ನಾಟಕ ಪ್ರದೇಶ ವಾಲ್ಮೀಕಿ ನೌಕರರ ಸಂಘದ ಸಂಚಾಲಕ ಗುರುನಾಥ ದೊರೆ ಉಲ್ಲಕ್ಕಲ್ ತಿಳಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ ಎರಮರಸ ಸರ್ಕಿಟ್ ಹೌಸ್ನಲ್ಲಿ ನಡೆಯುವ ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ಕಲಬುರಗಿ ವಿಭಾಗದ 6 ಜಿಲ್ಲೆಗಳ ಸಮುದಾಯದ ನೌಕರರ ಸಂಘಟನೆಯ ಜಿಲ್ಲಾ ಅಧ್ಯಕ್ಷರು, ತಾಲೂಕು ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಭಾಗವಹಿಸಲಿದ್ದಾರೆ ಎಂದರು. ಹೈದರಾಬಾದ್ ಕರ್ನಾಟಕ ಭಾಗದ 6 ಜಿಲ್ಲೆಗಳಲ್ಲಿ ವಾಲ್ಮೀಕಿ ನೌಕರರ ಸಂಘವನ್ನು ರಾಜ್ಯ ಸಂಘದೊಂದಿಗೆ ಐಕ್ಯಗೊಳಿಸುವುದು, ರಾಜ್ಯ ಮಟ್ಟದ ನೌಕರರ ಸಮಾವೇಶ, ಕಲಬುರಗಿ ವಿಭಾಗ ಮಟ್ಟದ ಸಮಿತಿ ರಚನೆ, ಸಂಘದ ಸದಸ್ಯತ್ವ ಅಭಿಯಾನ, ಜಿಲ್ಲಾ ಮತ್ತು ತಾಲೂಕು ಘಟಕ ರಚನೆ ಕುರಿತಂತೆ ಸಭೆಯಲ್ಲಿ ಸುದೀರ್ಘ ಚರ್ಚೆಗಳು ನಡೆಯಲಿವೆ ಎಂದರು. ಪರಿಶಿಷ್ಟ ಪಂಗಡ ನೌಕರರ ಸಂಘದ ರಾಜ್ಯಾಧ್ಯಕ್ಷ ತಿಪ್ಪೇಸ್ವಾಮಿ, ಪ್ರಧಾನ ಕಾರ್ಯದರ್ಶಿ ರಾಜಶೇಖರ್, ರಾಜ್ಯ ಉಪಾಧ್ಯಕ್ಷ ಭೀಮರಾಜ್ ಹವಾಲ್ದಾರ್, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಶಂಕರ್ ಜಾಲಿಹಳ, ರಾಜ್ಯ ಸಹಕಾರ್ಯದರ್ಶಿ ಐಬಿ ಕುರುಬಗ, ಶಂಕರ್ ನಾಯಕ್, ನಾಗರಾಜ್, ನರಸಿಂಹಮೂರ್ತಿ, ಲೋಕೇಶ್ ಕುಮಾರ್ ಸೇರಿದಂತೆ ಹೈದರಾಬಾದ್ ಕರ್ನಾಟಕ ಭಾಗದ 6 ಜಿಲ್ಲೆಗಳ ಸಂಘಟನೆಗಳ ಮುಖಂಡರು ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದರು. ಅವರು ಸಮಸ್ತ ನೌಕರರು ಬಂಧುಗಳು ಸರಿಯಾಗಿ ಆಧಾರಗಳು ಈ ಸಭೆ ಮುಖಾಂತರ ಮೂಲಕ ಕೇಳಿಕೊಳ್ತಾರೆ. ಈ ಸಭೆಯಲ್ಲಿ ಪ್ರಖಂಡ ಸಮಸ್ಯೆಗಳ ಕುರಿತು ಆ ಸಭೆಯಲ್ಲಿ ಚರ್ಚಿಸಲಾಗುವುದು. ರಾಜ್ಯ ಮಟ್ಟದ ನೌಕರರ ಸಮಾವೇಶ ಪ್ರಚಾರಕ್ಕೆ ಚಾಲನೆ ನೀಡುವುದು. ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ ಬರತಕ್ಕಂಥ 6 ಜಿಲ್ಲೆಗಳಲ್ಲಿ ತಾಲೂಕು ಮತ್ತು ಜಿಲ್ಲಾ ಸಂಘದ ಸಂಘಟನೆಗಳು ರಾಜ್ಯ ಸಂಘದೊಂದಿಗೆ ಐಕ್ಯತೆ ತರುವುದು.
विभाग प्रभुन वारो संघटने समिति रचने संघ सदस्यत् अभियान कई जिला तालूक घटक रचने चालने समुदाय नौकर अनेक समस्या आ सभी चर्चा संघटन राज्य जिले तालूक मटल बलिष्ठवा बेस सभी नम सन्मा राज्यक्ष राज्य समिति अध्यक्ष तिपेस्वामी प्रधान कार्यदर्शी राजशेखर उपाध्यक्ष भीमराज आवादर राज्य संघटना कार्यदर्शी शंकर जानेवर सह कार्यदर्शी अभी गुरुगट्टी शंकर नायक नागराज लक्ष्मीमूर्ति लोकेश नायक राज्य सदस्य कर्नाटक ವಾಲ್ಮೀಕಿ ನೌಕರ ಬಂಧುಗಳು ಸಭೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಕೋರಿದರು. ವಾಲ್ಮೀಕಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಎಲ್ಲಪ್ಪ ಜಾಲಿಪೆಂಚಿ ಮಾತನಾಡಿ, ಪರಿಶಿಷ್ಟ ಪಂಗಡ ನೌಕರರ ರಾಜ್ಯಮಟ್ಟದ ಸಮಾವೇಶ ನಡೆಸಲು ಈಗಾಗಲೇ ಸಿದ್ಧತೆ ನಡೆದಿದೆ. ಸಮಾವೇಶ ಯಶಸ್ವಿಗೊಳಿಸುವ ಕುರಿತಂತೆ ಸಭೆಯಲ್ಲಿ ಚರ್ಚೆಗಳು ನಡೆಯಲಿವೆ. ಸಮಾಜದ ನೌಕರರು ಸಭೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಮನವಿ ಮಾಡಿದರು. ಪೂರ್ವಭಾವಿಯಾಗಿ ರಾಜ್ಯದ ಪ್ರತಿ ಜಿಲ್ಲೆಗಳಿಂದ ನೌಕರ ಬಂಧುಗಳು ರೆಪ್ರೆಸೆಂಟ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಮತ್ತು ಸಂಘಟನೆಯನ್ನು ಜಿಲ್ಲಾ ಮತ್ತು ತಾಲೂಕಾ ಮಟ್ಟದಲ್ಲಿ ಒಂದು ರಚನಾತ್ಮಕ ಚಟುವಟಿಕೆಗಳಲ್ಲಿ ತೊಡಗಿಸಬೇಕು ಅನ್ನೋ ಆಲೋಚನೆ ನಿಮಗೆ ಗೌರವಾನ್ವಿತ ರಾಜ್ಯಾಧ್ಯಕ್ಷರು ಕಾರ್ಯದರ್ಶಿಗಳು ಮತ್ತು ಕಾರ್ಯಕಾರಿ ಮಂಡಳಿ ಎಲ್ಲ ಪದಾಧಿಕಾರಿಗಳು ಆಗಮಿಸ್ತಾ ಇರೋದ್ರಿಂದ ದಿನಾಂಕ 6/8/2000 ಸರ್ಕ್ಯೂಟ್ ಹೌಸ್ನಲ್ಲಿ ಆಯೋಜನೆ ಮಾಡ್ಕೊಂಡಿದ್ದೀವಿ. ಜಿಲ್ಲೆಯ ಎಲ್ಲ ನೌಕರ ಬಂಧುಗಳು ಮತ್ತು ಎಲ್ಲ ತಾಲೂಕು ಘಟಕಗಳ ಪದಾಧಿಕಾರಿಗಳು ಅಧ್ಯಕ್ಷರು ಎಲ್ಲರೂ ಭಾಗವಹಿಸಬೇಕು ಅಂತ ಪ್ರಕಟಣೆ ಮೂಲಕ ಮನವಿ ಮಾಡ್ತಾ ಇದ್ದೀವಿ. ಅದರ ಜೊತೆಗೇನೆ ಸುಮಾರು ಸಂಘಟನೆಗೆ ಬೇಕಾದಂಥ ತೊಡಕುಗಳು ಮತ್ತು ಸಂಘಟನೆಗೆ ಬೇಕಾದಂಥ ರಚನಾತ್ಮಕ ಕಾರ್ಯಗಳ ಬಗ್ಗೆ ಚಿಂತನೆ ಮಾಡಬೇಕಾಗ್ತದೆ. ಸಭೆಯಲ್ಲಿ ಒಂದಿಷ್ಟು ಅಜೆಂಡೆಗಳನ್ನು ಇಟ್ಕೊಂಡು ಚರ್ಚೆ ಮಾಡೋದ್ರ ಜೊತೆಗೆ ಬಹಳ ಮುಖ್ಯವಾಗಿ ಬರ್ನಿಂಗ್ ಇಶ್ಯೂ ಆಗಿರುವಂಥ ಸುಪ್ರೀಂ ಕೋರ್ಟ್ನ ಬಡ್ತಿ ಮೀಸಲಾತಿಯ ಕುರಿತು ಆದೇಶವನ್ನು ಮಾನ್ಯ. ಈ ಸಂದರ್ಭದಲ್ಲಿ ಸಂಘದ ಪದಾಧಿಕಾರಿಗಳಾದ ಭೀಮಯ್ಯ ನಾಯಕ್, ವೆಂಕಟೇಶ್ ನಾಯಕ್, ಹನುಮಯ್ಯ ನಾಯಕ್, ರಘುವೀರ್ ನಾಯಕ್ ಉಪಸ್ಥಿತರಿದ್ದರು. ನಗರದಲ್ಲಿ ವಿದ್ಯುತ್ ಕಾಮಗಾರಿಗಳು ನಡೆಯಲಿರುವುದರಿಂದ ವಿವಿಧೆಡೆ ಆಗಸ್ಟ್ 5ರಂದು ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ವಿದ್ಯುತ್ ವ್ಯತ್ಯಯವಾಗಲಿದೆ. ನಗರದ ಅರಬ್ ಮೊಹಲ್ಲಾ, ಸಿಯಾ ತಲಾಬ್, ಆಟೋನಗರ, ನೀರ್ಭಾವಿ ಕುಂಟ, ಗದ್ವಾಲ್ ರಸ್ತೆ, ಮಕ್ತಲ್ಪೇಟೆ, ಬ್ರೇಸ್ತವರಪೇಟೆ, ಪಿಂಚಾರ್ವಾಡಿ, ಲೋಹಾರ್ವಾಡಿ, ಚಂದ್ರಮೌಳೀಶ್ವರ ವೃತ್ತ, ಹರಿಹರ ರಸ್ತೆ, ಬಜಾರ್ ರಸ್ತೆ, ಸಿಎಂಸಿ ಕಾಂಪ್ಲೆಕ್ಸ್, ಸಾತ್ ಕಚೇರಿ ರಸ್ತೆ, ಸಿಟಿ ಟಾಕೀಸ್ ಸರ್ಕಲ್, ಬಂದಾರ ಗಲ್ಲಿ, ಗಾಂಧಿ ಚೌಕ್, ಮೇದಾರ್ವಾಡಿ, ಕುಂಬಾರ್ವಾಡಿ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದೆ. ಸಾರ್ವಜನಿಕರು ಸಹಕರಿಸಬೇಕೆಂದು ಜೆಸ್ಕಾಂ ಅಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ತುರ್ತು ತುಂಗಭದ್ರಾ ನೀರಾವರಿ ಸಲಹಾ ಸಮಿತಿ ಸಭೆ ಕರೆಯದಿದ್ದಲ್ಲಿ ಆಗಸ್ಟ್ 6ರಂದು ರಸ್ತೆ ತಡೆ ಚಳುವಳಿ, ವೆಂಕಟರಾವ್ ನಾಡಗೌಡ. ಉಚಿತ ಕೃತಕ ಕಾಲು ಜೋಡಣೆ ಕಾರ್ಯಕ್ರಮ, ಭಂಡಾರಿ ಫೌಂಡೇಶನ್ ಸಾಮಾಜಿಕ ಕಾರ್ಯ ಶ್ಲಾಘನೀಯ, ರವಿ ಭೋಸ್ರಾಜ್. ಜೆಸ್ಕಾಂನಲ್ಲಿ ಹೊರಗುತ್ತಿಗೆ ರದ್ದಿಗೆ ಆಗ್ರಹಿಸಿ ಕೆಪಿಟಿಸಿಎಲ್ ಗುತ್ತಿಗೆ ಕಾರ್ಮಿಕರಿಂದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ. ಪರಿಶಿಷ್ಟ ಪಂಗಡ ನೌಕರರ ಸಂಘದ ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸಭೆ ಆಗಸ್ಟ್ 6ರಂದು ಎರಮರಸ್ನಲ್ಲಿ ಆಯೋಜನೆ, ರಾಜ್ಯಮಟ್ಟದ ಸಮಾವೇಶದ ಕುರಿತು ಚರ್ಚೆ, ಗುರುನಾಥ್ ದೊರೆ. ಮತ್ತು ರಾಯಚೂರು ನಗರದಲ್ಲಿ ಆಗಸ್ಟ್ 5ರಂದು ವಿವಿಧೆಡೆ ವಿದ್ಯುತ್ ವ್ಯತ್ಯಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ಸಿಪಿಎನ್ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.